ಸನ್ಮಾನ್ಯ ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಅವರು ಗುತ್ತಿಗೆದಾರರ ನೋವನ್ನು ಆಲಿಸದೆ ಯಾವ ಬೇಜವಾಬ್ದಾರಿತನದಿಂದ ನಡ್ಕೊಳ್ತಾ ಇದ್ದಾರೆ, ಯಾವುದೇ ಒಂದು ಗುತ್ತಿಗೆದಾರರಿಗೆ ಮರ್ಯಾದೆ ಕೊಡದೇ ರೀತಿಯಲ್ಲಿ ಅವರ ಬೇಜವಾಬ್ದಾರಿತನನ್ನು ಪ್ರಕಟಿಸ್ತಾ ಇದ್ದಾರೆ ಅಂತ ನಾನು ಇವತ್ತಿನ ದಿನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ನಮ್ಮ ಬಿಬಿಎಂಪಿಗೆ ಬಂದಾಗಿನಿಂದ ಗುತ್ತಿಗೆದಾರರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಿರುಕುಳನ ಕೊಡ್ತಾ ಇದ್ದಾರೆ, ಒಂದಲ್ಲ ಒಂದು ರೀತಿಯಲ್ಲಿ ಆದೇಶಗಳನ್ನ ಪ್ರತಿ ದಿನ ಆದೇಶಗಳನ್ನ ಮಾಡಿ ಮಾಡಿ ಗುತ್ತಿಗೆದಾರರ ಕಚೇರಿಯಿಂದ ಕಚೇರಿಗೆ ಅಲೆಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನ ದಿನ ಗುತ್ತಿಗೆದಾರರು ಒಂದು ಕಡೆ ಪೇಮೆಂಟ್ ಕೊಡ್ತಾ ಇಲ್ಲ, ಬಾಕಿ ಬಿಲ್ಗಳನ್ನ ಬಿಡುಗಡೆ ಮಾಡ್ತಾ ಇಲ್ಲ, ಒಂದು ಕಡೆ ಕಾನೂನು ರೀತಿಯಾದಂತಹ ಗುತ್ತಿಗೆದಾರರಿಗೆ ಕತ್ತು ಇಸುಕುವಂತ ನಿರ್ಮಾಣ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಯಾರು ಯಾವ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಇದರಿಂದ ಬೇಸತ್ತು ಗುತ್ತಿಗೆದಾರರು ನಾವು ಇವತ್ತಿನ ದಿನ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತಗೊಳಿಸೋದಕ್ಕೆ ಮನಸ್ಸು ಮಾಡಿದ್ದೀವಿ. ಈಗಾಗಲೇ ಮಾಧ್ಯಮಗಳ ಮುಖಾಂತರ ಪ್ರಕಟಣೆ ಕೂಡ ಆಗಿದೆ, ಎಲ್ಲ ಕಾಮಗಾರಿಗಳನ್ನ ಬಂದ್ ಮಾಡಿದ್ದೇವೆ. ಬಾಕಿ ಬಿಲ್ಗಳನ್ನ ಬಿಡುಗಡೆ ಮಾಡದ ಹೊರತು ನಾವು ಯಾವುದೇ ಗುತ್ತಿಗೆದಾರರು ಕಾಮಗಾರಿಗಳನ್ನ ಪ್ರಾರಂಭ ಮಾಡೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪಾಲಿಕೆಯಲ್ಲಿ ಹಣದ ಲಭ್ಯತೆ ಇದ್ರೂ ಕೂಡ ಇವರು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ಮಾಧ್ಯಮಗಳ ಮುಖಾಂತರ ನಾನು ಸನ್ಮಾನ್ಯ ತುಷಾರ್ ಗಿರಿನಾಥ್ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ನಮಗೆ ಯಾವುದೇ ಗುತ್ತಿಗೆದಾರರಿಗೆ ಅವರು ಸ್ಪಂದಿಸ್ತಾ ಇಲ್ಲ. ಪಾಲಿಕೆಯಲ್ಲಿ ಇವತ್ತು ದಿನ ಮುಖ್ಯ ಆಯುಕ್ತರು ಈ ರೀತಿ ನಡ್ಕೋಬೇಕಾದ್ರೆ ಯಾವುದೇ ಅಧಿಕಾರಿ ಕೂಡ ಗುತ್ತಿಗೆದಾರರಿಗೆ ಸ್ಪಂದಿಸ್ತಾ ಇಲ್ಲ. ಯಾವುದೇ ಒಂದು